ಲಂಚ ಸ್ವೀಕರಿಸುತ್ತಿದ್ದ ಗ್ರಾಮ ಕಾರಣಿಕನೋರ್ವ ಲೋಕಾಯುಕ್ತ ಬಲೆಗೆ ಬಿದ್ದ ಘಟನೆ ಸುಳ್ಯ ತಾಲೂಕಿನ ಅರಂತೋಡಿನಲ್ಲಿ ನಡೆದಿದೆ. ಇಲ್ಲಿನ ಗ್ರಾಮ ಕಾರಣಿಕ ಮಿಯಾ ಸಾಬ್ ಮುಲ್ಲಾ ಲೋಕಾಯುಕ್ತ ಬಲೆಗೆ ಬಿದ್ದ ಸಿಬ್ಬಂದಿ ಆಗಿದ್ದಾರೆ. ಖಾತೆ ಬದಲಾವಣೆಗೆ ಎನ್ಒಸಿ ನೀಡಲು ಲಂಚ ಪಡೆದುಕೊಂಡಾಗ ರೆಡ್ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಆರೋಪಿ ಅರಂತೋಡು ನಿವಾಸಿ ಹರಿಪ್ರಸಾದ್ ಎಂಬವರಿಂದ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. 8000 ರೂಪಾಯಿಗೆ ಬೇಡಿಕೆ ಇಟ್ಟಿದ್ದರು ಎಂಬ ಮಾಹಿತಿ ಲಭ್ಯವಾಗಿದೆ. ಮೊದಲ ಕಂತಿನಲ್ಲಿ 3000 ರೂಪಾಯಿ ಪಾವತಿಸಿದ ಹರಿಪ್ರಸಾದ್ ಇಂದು ಬಾಕಿ ಉಳಿದ 8000 ರೂಪಾಯಿಯನ್ನ ನೀಡಿ ಸರ್ಕಾರಿ ನೌಕರದನ ಸ್ವೀಕರಿಸುತ್ತಾ ಇದ್ದಾಗ ಲೋಕಾಯುಕ್ತ ಪೊಲೀಸರು ದಿಢೀರಾಗಿ ದಾಳಿಯನ್ನು ನಡೆಸಿದ್ದಾರೆ. ಆರೋಪಿಯಿಂದ ಲಂಚದ 5000 ರೂಪಾಯಿ ಕೂಡ ಇದೀಗ ಪತ್ತೆಯಾಗಿದೆ. ಅವರಿಗೆ ಅಕ್ರಮ ಸಕ್ರಮ ಮಂಜೂರದ ಜಮೀನಿನಲ್ಲಿ ಅವರ ಹಕ್ಕು ಖುಲಾಸೆಗಾಗಿ ಉಳಿದ ಹಕ್ಕು ಖುಲಾಸೆಗಾಗಿ ಅರ್ಜಿ ಸಲ್ಲಿಸಿದ್ರು. ಅದರ ಬಗ್ಗೆ ವರದಿ ಕೊಡುವ ಸಲುವಾಗಿ ಇವರು ರೂಪಾಯಿ 8000 ಕೇಳಿದರು. ಅದರಲ್ಲಿ 3000 ಆಲ್ರೆಡಿ ಅವರು ಸ್ವೀಕರಿಸಿಕೊಂಡಿದ್ದು, ಉಳಿದ 5000 ಸ್ವೀಕರಿಸೋದನ್ನು ನಾವು ಟ್ರ್ಯಾಪ್ ಮಾಡಿದ್ದೇವೆ. ಇದರದ್ದು ಟ್ರಾವೆಲಿಂಗ್ ಆಫೀಸರ್ ಆಗಿ ಶ್ರೀ ಅಮಾನುಲ್ ಅವರು ಕರ್ತವ್ಯ ನಿರ್ವಹಿಸಿದ್ದಾರೆ. ತನಿಖೆ ಮುಂದುವರೆದಿದೆ. ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಅಮಾನುಲ್ ಅವರು ಟ್ರ್ಯಾಕ್ ಲೇಯಿಂಗ್ ಆಫೀಸರ್ ಅಂತ ಅಮಾನುಲ್ ಅವರು ಇದ್ದಾರೆ, ಇನ್ಸ್ಪೆಕ್ಟರ್. ಮತ್ತು ಡಿ ಎಸ್ ಪಿ ಕಲಾವತಿ ಅವರು ಮತ್ತು ಡಿ ಎಸ್ ಪಿ ಚಲುವರಾಜ್ ಅವರು ಮತ್ತು ನಮ್ಮ ಮಂಗಳೂರು ಲೋಕಾಯುಕ್ತದ ಎಲ್ಲ ಸಿಬ್ಬಂದಿಯವರು ಪಾಲ್ಗೊಂಡಿದ್ದಾರೆ. ಎಷ್ಟು ಮೊದಲು ಇಂಟಿಮೇಷನ್ ನಿಮಗೆ ಸಿಕ್ಕಿತ್ತು? ನಮಗೆ ಒಂದು 2 ದಿವಸ ಮೊದಲು ಬಂದಿದ್ದಾರೆ ಅವರು. ಮತ್ತು ನಿನ್ನೆ ಕೇಸ್ ರಿಜಿಸ್ಟರ್ ಆಗಿದೆ, ಪ್ರೊಸೀಜರ್ ಮುಗಿಸ್ಕೊಂಡು ಇವತ್ತು ನಾವು ಟ್ರ್ಯಾಕ್ ಮಾಡಿದ್ದೇವೆ. ಯಾವ ರೀತಿ ಒಂದು ಕಾನೂನು ಈಗ ಅವರಿಗೋಸ್ಕರ 7A ಪೀಸ್ ಪ್ರೊವಿಷನಲ್ ಕರೆಕ್ಷನ್ ಆ್ಯಕ್ಟ್ 7A ಪ್ರಕಾರ ನಾವು ಕೇಸ್ ದಾಖಲಿಸಿದ್ದೇವೆ.